ವಚನ ಶಿಕ್ಷಕಿಯರು ಅಂತ ಹೇಳಿ ಸರ್ ಆಯ್ಕೆ ಮಾಡಿದಾಗ ಎಲ್ಲೋ ನಮ್ಗೆ ಅನ್ನಿಸ್ತು ಈ ಕಾರ್ಯನ ನಾವು ಯಶಸ್ವಿ ಮಾಡ್ತೀವ ಅಂತ. ಯಾಕೆಂದ್ರೆ ನಾವು ಹೋಗಿದ್ದು ಒಂದು ಆಂಗ್ಲ ಶಾಲೆ ಮಾಧ್ಯಮ, ಆಂಗ್ಲ ಮಾಧ್ಯಮ ಶಾಲೆ. ಎಲ್ಲ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮಾಡುವಾಗ ನಾವು ವಚನ ಬಿತ್ತನೆ ಅಂತ ಹೋದಾಗ ಮಕ್ಕಳಲ್ಲಿ ಆ, ಯಾಕೆಂದ್ರೆ ಈಗಿನ ಸ್ಕೂಲ್ಗಳಲ್ಲಿ ನಾವು ನೋಡ್ಬೋದು ಅಇ ಕಾಗುಣಿತ ಒತ್ತಕ್ಷರ ಇವನ್ನ ಹೇಳ್ಕೊಳ್ಳೋದು ಬಹಳ ಕಷ್ಟ. ಅಂಥದ್ರಲ್ಲಿ ಏನೂ ತಪ್ಪಿಲ್ಲದೆ ಮಕ್ಕಳು ಕಲಿತಾವ ಅನ್ನೋದು ನಮ್ಮ ಮೂರು ಜನಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಆ ಟಾಸ್ಕಿನ ಜವಾಬ್ದಾರಿ ನಾವು ಪಿನಾಕ್ಪಳ್ಳಿ ಸರ್ ನಮ್ಮ ಹೋಗ್ತೀವಿ ಬಯಸಬೇಕಿತ್ತು. ಸೊ ಮೊದಲನೇ ಸಲ ಹೋದ್ವಿ ನಾವು, ಮಕ್ಕಳು ದಾರಿಗೆ ಬರಲೇ ಇಲ್ಲ, ಆಕ್ಚುಲಿ ದಾರಿಗೆ ಬರಲೇ ಇಲ್ಲ ಅವರು. ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ವಿ, ಹಿಂಗೆ ಬಂದು ನಾವು ಇಲ್ಲಿ ಪಾಠ ಮಾಡೋದು ಅಂತೇನು ಮಾಡಿದ್ವಿ, ನಾವು ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತ್ಬಿಟ್ವಿ. ಇಲ್ಲ ಅಂದ್ರೆ ನಾವು ನಿಜವಾಗ ನಾವು ಪಾಠ ಮಾಡೋಕ್ಕಾಗ್ತಿಲ್ಲ. ಯಾಕೆಂದ್ರೆ ಒಂಥರ ಕಪ್ಪೆ ಹಿಡಿದು ಕೂರಿಸ್ದಂಗೆ ಆಗಿತ್ತು ಕ್ಲಾಸಲ್ಲಿ. ಇದನ್ನು ಕರ್ಕೊಂಡು ಕೂರಿಸೋದು ಅದು ಹಾರುತ್ತೆ, ಅದು ಕೂರಿಸ್ಕೊಂಡ್ಬಿಟ್ಟು ಇದಾಗುತ್ತೆ, ಹಿಂಗಾಗಿತ್ತು. ಸೊ ನಾವು ನಮ್ಮದೇ ಆದ ಒಂದು ಟೆಕ್ನಿಕನ್ನು ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ವಿ. ಫಸ್ಟ್ ಅವ್ರಿಗೆ ಹೇಳಿದ್ವಿ ಎಲ್ಲರೂ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಸರ್ ಕೂಡ ನೋಡಿದ್ರು ಒಂದು ಲಾಸ್ಟ್ ಇದರಲ್ಲಿ, ಅವ್ರು ಗದರ್ತಾನೆ ಇದ್ರು ಗದರ್ತಾನೆ ಇದ್ರು, ಇವ್ರು ಗದ್ರದ ಅವ್ರು ಸುಮ್ಮನೆ ಆಗ್ತಿರ್ಲಿಲ್ಲ, ಅವ್ರು ಗದ್ರ ಇರು. ನಾನು ಎಲ್ಲರೂ ಕಣ್ಣು ಮುಚ್ಚಿ ಕಣ್ಣು ಮುಚ್ಚು ಎದುರುಗಡೆ ನಿಮ್ಮ ಮಮ್ಮಿ ನಿಂತಿದ್ದಾರೆ. ಅಮ್ಮ ಅಂದ್ರೆ ಎಂತವ್ರಿಗಾದ್ರೂ ಸೆಂಟಿಮೆಂಟ್ ಆಗಿ ಇದ್ದೇ ಇರುತ್ತೆ. ಸೊ ಭಾವನಾತ್ಮಕವಾಗಿ ಆ ಮಕ್ಕಳನ್ನ ನಾವು ಬಳಸ್ಕೊಂಡ್ವಿ. ಅವ್ರಿಗೆ ಹೇಳಿ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ, ಎದುರುಗಡೆ ನಿಮ್ಮ ಮಮ್ಮಿ ನಿಂತಿದ್ದಾರೆ. ಸಿನ್ನ ನೀವಾಗ ನಿಮ್ಮ ಮಮ್ಮಿಗೆ ಒಂದು ಪೋಯಮ್ನ ಅವ್ರ ಲ್ಯಾಂಗ್ವೇಜ್ ಅಲ್ಲಿ, ನಾವು ವಚನ ಅಂತ ನಾನು ಆಕ್ಚುಲಿ ನಾನು ವಚನ ತಗೊಳ್ಳಿ, ನಿಮ್ ಅವ್ರಿಗೆ ಒಂದು ಪೋಯಮ್ ಡೆಡಿಕೇಟ್ ಮಾಡೋಣವಾ. ಆಯ್ತಾಯ್ತು, ಇವ್ರಿಗೆ ಅವ್ರದೇ ಸಾಲಲ್ಲಿ ಹೋದ್ರೆ ಬೇಗ ಅಡ್ಜಸ್ಟ್ ಆಗ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಸೊ ನಿಮ್ಮ ಮಮ್ಮಿಗೆ ಒಂದು ಪೋಯಮ್ ಡೆಡಿಕೇಟ್ ಮಾಡೋಣ, ನಾನು ಹೇಳ್ಕೊಡ್ತೀನಿ ನೀವು ಹೇಳಿ. ಆಯ್ತು ಮೇಡಮ್ ಹೇಳ್ಕೊಡ್ತೀನಿ. ಸರಿ, ಅವ್ರಿಗೆ ತಂದೆ ನೀನು ತಾಯಿ ನೀನು ಹೇಳ್ಕೊಟ್ರಿ. ನಿಜವಾಗ್ಲೂ ಹೇಳ್ತೀನಿ ನಂಬುದನ್ನ ನೀವು ಬಿಟ್ಟರೆ ಬಿಡಿ, ವಿತಿನ್ ಟೂ ಟೈಮ್ಸ್ ತ್ರೀ ಟೈಮ್ಸ್ ಹೇಳ್ಕೊಂಡಷ್ಟೊಂದು ಯಾವ ನಾಲ್ಕು ಟೈಮ್ ಮೇಡಮ್ ನಾವೇ ಆಗ್ತೀವಿ ನೀವು ಸುಮ್ಮನೆ ಕೂತ್ಕೊಳ್ಳಿ. ನನ್ನದೇ ಕಣ್ಮುಚ್ಚು ನಿಲ್ಸ್ಬಿಟ್ರು, ನೀವು ಕಣ್ಮುಚ್ಚು ನಿಂತ್ಕೊಳ್ಳಿ ನಾವೇ ಆಗ್ತೀವಿ ನಿಮ್ಗೆ ಅಂತ ಹೇಳಿದ್ದ. ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಖಂಡಿತವಾಗೂ ಈಗಿನ ಇದರಲ್ಲಿ ಕಾಲ ಬದಲಾಗಿಲ್ಲ, ಜನರು ಬದಲಾಗಿದ್ದಾರೆ. ನಾವು ಮಕ್ಕಳಲ್ಲಿ ಬಿತ್ತನೆ ಮಾಡ್ತಾ ಇರುವಂತಹ ನಮ್ಮ ಸಂಸ್ಕೃತಿ ಬದಲಾಗಿದೆ. ಎಲ್ಲೋ ಅಜ್ಜಿಗಿರು ಮನೆಯಲ್ಲಿಲ್ಲ, ತಾತನಿಗಿರು ಮನೆಯಲ್ಲಿಲ್ಲ, ದೊಡ್ಡಮ್ಮ ದೊಡ್ಡಪ್ಪ ಇಲ್ಲ, ಅವಿಭಕ್ತ ಕುಟುಂಬಗಳು ವಿಭಕ್ತವಾದ ನಮ್ಮ ಸಂಸ್ಕೃತಿಯನ್ನ ಸಂಬಂಧಗಳಲ್ಲಿ ಬೆಳೆಸುವಂತ ಕಾರ್ಯಕ್ರಮ ನಡೀತಾ ಇಲ್ಲ. ಈಗಿನಿಂದ ಮಕ್ಕಳು ಪಾಶ್ಚಿಮಾತ್ಯಕ್ಕೆ ಹೋಗ್ತಾ ಇದ್ದಾರೆ. ಮೇಡಮ್ ಹೇಳಿದ್ರು ಅನುಭವ ಮಂಟಪ ಕಾನ್ಸೆಪ್ಟ್ ಮಾಡಿದ್ವಿ ಅಂತ. ನಿಜವಾಗ್ಲೂ ಅನ್ನಿಸ್ತು ನಮಗೆ ಕೊಟ್ಟಿದ್ದು ಆರು ದಿನ, ಆರು ದಿನದಲ್ಲಿ ನಾವು ಎರಡು ದಿನ ಬರೀ ಮಕ್ಕಳು ಸೆಲೆಕ್ಟ್ ಮಾಡೋದ್ರಲ್ಲೇ ಸಾಕಾಗೋಯ್ತು. ಉಳಿದ ನಾಲ್ಕು ದಿನದಲ್ಲಿ ಮೂರು ಪೇಜು ಹೆಂಗೆ ಮಕ್ಕಳು ಓದಿಸೋದು, ಇವ್ ನೆನ್ಪಿಟ್ಕೊಳ್ತಾವ? ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಚಂದ ಬಾಯಿ ಪಟ್ಟೋಳೋದು ಅಂದ್ರೆ ಅವ್ರಿಗೆ ನಾವು ಪಾಠ ಮಾಡಿದ್ದು ಅರ್ಥ ಆಯ್ತೋ ಇಲ್ವೋ ಗೊತ್ತಿಲ್ಲ. ಆ ಕಾನ್ಸೆಪ್ಟ್, ಆ ವೇಷಭೂಷಣ ಧರಿಸಲ್ಲ. ನಾನು ಬಸವಣ್ಣ, ಬಸವಣ್ಣ ಹೆಂಗಿರ್ತಾರೆ, ಬಸವಣ್ಣ ಯಾವ ಥರ ನಿಲ್ತಾರೆ, ಯಾವ ಥರ ಮಾತಾಡ್ತಾರೆ, ಅವ್ರು ಅದೇ ರೀತಿ ಅದೇ ಗೆಟಪ್ ಅಲ್ಲೇ ರೆಡಿ ಆಗ್ಬೋದು. ಅವಾಗ ಅನ್ನಿಸ್ತು ಓ ಬಸವಣ್ಣ ಅಂದ್ರೆ ಹೀಗಿದ್ರು, ಅಕ್ಕಮ್ಮ ಅಂದ್ರೆ ಹೀಗಿದ್ರು. ನಾನು ಏನ್ ಕೇಳ್ತಿದ್ದೆ ಅವಾಗ ಅವಾಗ ನಮ್ಮ ವೆಸ್ಟರ್ನ್ ಕಲ್ಚರಲ್ಲು ವೆಸ್ಟರ್ನ್ ಟ್ರೆಡಿಷನಲ್ಲು ಹಾಕೋದ್ರ ಜೊತೆ ಜೊತೆಗೆ ಎಲ್ಲ ಮಕ್ಕಳಿಗೆ ಈ ಹಳೆ ಪದ್ಧತಿಯನ್ನ ಬಿಡಬಾರ್ದು, ಈ ಸಂಸ್ಕೃತಿಯನ್ನ ಬಿಡಬಾರ್ದು, ಇದನ್ನ ನೀವುಗಳು ಮಾಡ್ಬೇಕು ಅನ್ನೋದು ನನ್ನ ಒಂದು ಬಯಕೆ. ಯಾಕೆ ಅಂದ್ರೆ ದೊಡ್ಡವರಾದವ್ರು ನಾವು, ಹತ್ತು ಮಕ್ಕಳು ತಿದ್ದೆ ಇದ್ರೆ ಪರವಾಗಿಲ್ಲ, ಒಂದು ಮಗು ಎಲ್ಲಾದ್ರೂ ಒಂದು ಮಗು ತಿದ್ದಣ್ಣ, ಒಂದು ಮಗು ಹೇಳ್ಕೊಡೋಣ. ಅಕ್ಕದ ಮನೆ, ಪಕ್ಕದ ಮನೆ, ಮೇಲೆ ಮನೆ, ಕೆಳಗಡೆ ಮನೆ, ಯಾವ್ದಾದ್ರು ಒಂದು ಮಗು ಒಂದು ದಿನಕ್ಕೆ ಒಂದು ಒಂದೇ ಒಂದು ವಚನ ಹೇಳ್ಕೊಡೋಣ. ಒಂದಿನ ಕಲಿಯಲ್ಲ, ಎರಡು ದಿನ, ಮೂರನೇ ದಿನ ಅಜ್ಜಿ ನಂಗ ವಚನ ಹೇಳ್ಕೊಡಿ ಅಂತ ಅದೇ ಆಟೋಮೆಟಿಕ್ ಆಗಿ ಓಡ್ಬರುತ್ತೆ. ಹಿಂಗೆ ಹೂವಿನಿಂದ ನಾರು ಸ್ವರ್ಗ ಸೇರ್ಕೊಂಡಂಗೆ ಪಿನಾಕ್ಪಳಿಸೋದ್ರ ಜೊತೆಗೆ ನಾವು ಒಂಚೂರು ಆ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಾವು ಈ ಕಾರ್ಯದಲ್ಲಿ ಕೈಗೊಳಿಸೋಣ ಅಂತ. ಫಸ್ಟು ನಾವು ಹೋದಾಗ ಒಂದು ಮುಸ್ಲಿಂ ಸುಡಿಗೆ ಇತ್ತು, ಮಮತಾ ಇಫ್ತಾನ್ ಅಂತ ಹೇಳಿದ್ದ. ಅದು ಬುಕ್ಕು ತರಲಿಲ್ಲ, ಏನು ತರಲಿಲ್ಲ, ಸುಮ್ಮನೆ ಲೇಸಿಯಾಗಿ ಬಂದು ಕೂರೋದು, ಲೇಸಿಯಾಗಿ ಆ ಕಡೆ ಎಕ್ಕ ತಿರ್ಕೊಂಡು ನಿದ್ದೆ ಮಾಡೋದು. ಒಂದ್ಸಲ ಅಬ್ಸರ್ವ್ ಮಾಡಿದೆ, ಎರಡನೇ ಕ್ಲಾಸ್ ಅಬ್ಸರ್ವ್ ಮಾಡಿದೆ, ಮೂರನೇ ಸಲ ಅವಳಿಗೆ ಹತ್ರ ಹೋಗಿ ಕೇಳಿದೆ ಯಾಕೆ ನೀನು ಕಲಿಯಲ್ಲ ಇದನ್ನ. ಮೇಡಮ್ ಏ ಮೇರಾ ಭಾಷೆಯಲ್ಲಿ ಇಸ್ಲಿ ಮೈನೆ ಸಿಕ್ತೀವು ಅಂತ ಹೇಳಿ, ಇದು ನನ್ನ ಭಾಷೆ ಅಲ್ಲ, ನಾನು ಕಲಿಯಲ್ಲ. ನಾನು ಕೇಳಿದೆ ಕೌನ್ ಬೋಲಾಯ್ತು ಕೋ ಏನು ತುಮಾರ ಭಾಷೆಯಲ್ಲಿ, ನೀನು ನಿನ್ನ ಭಾಷೆ ಅಂತ ಯಾರು ಹೇಳಿದ್ರು ನಿನಗೆ? ಮೇರೆ ಮಮ್ಮಿ ಬಲ್ಲಾಯ್, ಮೇರೆ ಪಪ್ಪ ಬಲ್ಲಾಯ್, ಮೇನೆ ನಮ್ಮಮ್ಮ ಅಪ್ಪ ಹೇಳಿದ್ರು. ನಾನು ಹೇಳಿದೆ ನಿಮ್ಮ ಅಪ್ಪ ಅಮ್ಮ ಹೇಳೋದಲ್ಲ, ಇದು ಕಲಿಬೇಕಾಗಿರೋ ಭಾಷೆ, ಕಲ್ತ್ ನೋಡು ನಿನ್ಗೆ ಹೆಂಗ ಅನ್ಸುತ್ತೆ ಆಮೇಲೆ ನೀನು ಹೇಳು. ಒಂದು ದಿನ ಬರೀ ಒಂದು ಸಾಲು ಹೇಳ್ತು, ಎರಡು ಸಾಲು ಹೇಳ್ತು,
ಮಾರನೇ ದಿನ 4 ಸಲ ಇತ್ತು. ನಿಜವಾಗ್ಲು ಆ ಹುಡುಗಿ ಬುಕ್ಕೇ ತಟ್ಟಿಲ್ದೆ ಇರೋ ಹುಡುಗಿ ಆ 4 ಸಲ ಕಲಿತ ಮೇಲೆ ನೀಟಾಗಿ ಬೈಂಡ್ ಹಾಕಿ ರ್ಯಾಪರ್ ಅಂಟಿಸಿ ಸ್ಟಿಕ್ಕರ್ ಅಂಟಿಸಿ ಎಷ್ಟು 4 ಸಲ ತಗೊಂಡ್ಬಂತು. ನಿಜವಾಗ್ಲು ನಮ್ಗೆ ಏನ್ ಅನ್ನಿಸ್ತದೆ, ಆ 40 ಜನ ಮಕ್ಕಳನ್ನ ನಾವು ಬದಲಾಯಿಸಕ್ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ 4 ಜನ ಮಕ್ಕಳಂತೂ ಖಂಡಿತವಾಗಿ ಬದಲಾಯಿಸಿದೀವಿ. ನಮ್ಮ ಸಂಸ್ಕೃತಿನ ಅವರಿಗೆ ಹೇಳ್ಕೊಟ್ಟಿದೀವಿ. ವಿತ್ 40 ಜನ ಮಕ್ಕಳು 6 ಅಥವಾ 7 ನಾವು ವಚನವನ್ನ ಬಿತ್ತನೆ ಮಾಡಿದ್ವಿ. ಆ 7 ವಚನವನ್ನ ಕಣ್ಣು ಮುಚ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ಎಂಡಿಂಗ್ ವರೆಗೂ ಎಲ್ಲೂ ನಿಲ್ಸ. ಅಷ್ಟು ಚೆನ್ನಾಗಿ ಇಷ್ಟು ಕೆಲಸವನ್ನ ನಮಗೆ ಕೊಟ್ಟಿದ್ರು, ಅಷ್ಟು ಜವಾಬ್ದಾರಿಯುತವಾಗಿ ನಾವು ಮಾಡಿದ್ವಿ ಅಂತ ಹೇಳ್ತಾ ನಾನು 2 ಮಾತು.